Thank you.
ಬಂಧನದಲ್ಲಿ ಬಾಳಲಿ. ನನ್ನಲ್ಲಿ ಕರುಣೆ ಇಲ್ಲವೇ? ನನ್ನ ಮೇಲೆ ಕೃಪೆ ಇಲ್ಲವೇ? ಎಲ್ಲಿರುವೆ ಸ್ವಾಮಿ? ಎಲ್ಲಿರುವೆ ರಾಮಚಂದ್ರ? ಎಲ್ಲಿರುವೆ? ಎಂತಹ ರೂಪರಾಶಿ, ಎಂತಹ ಸೌಂದರ್ಯ! ಪ್ರಪಂಚದಲ್ಲಿ ಇಂತಹ ಸುಂದರಿಯನ್ನ ಸೇವಿಸದಿರುವ ಪುರುಷ ಜನ್ಮವೇ ವ್ಯರ್ಥವಲ್ಲವೇ? ಸೀತಾ, ಈ ಕಾಂತಾಮಣಿಯಳ ಕಾಂತಾಮಣಿಯಳ ಕಾಮನ ಅರಗಿಣಿಯ ಎಂದು ನ ಬಂಡಿಪೆ. ಈ ಕಾಂತಾಮಣಿಯ ಕಾಂತಾಮಣಿಯ ಕಾಂತಾಮಣಿ
ಜಾನಕಿ, ಸೀತಾ ನಿನ್ನನ್ನು ಉಪೇಕ್ಷೆ ಮಾಡಿ ಮಾತನಾಡುತ್ತಿರುವೆ ಎಂದು ಪರ್ಯಾಯವಾಗಿ ಭಾವಿಸಬೇಡ. ಸೀತಾ, ನನ್ನನ್ನು ನೋಡು. ಈ ನನ್ನ ಸಾಮ್ರಾಜ್ಯದಲ್ಲಿರುವ ಸರ್ವ ಮುತ್ತು ರತ್ನಗಳನ್ನು ಈ ನನ್ನ ಮುಕುಟದಲ್ಲಿ ಧರಿಸಿಕೊಂಡು ರಾರಾಜಿಸುತ್ತಿರುವ ಈ ದಕ್ಷಿಣೇಶ್ವರ ರಾವಣ. ಜಾನಕಿ, ಸೀತಾ, ಒಂದೇ ಒಂದು ಸಾಮಾನ್ಯ ರತ್ನವಾದ ನಿನ್ನನ್ನು ಅಪೇಕ್ಷಿಸಿ ಬಂದಿರುವ ನನ್ನನ್ನು ನಿರಾಕರಿಸಬೇಡ, ಬೇಸರಗೊಳ್ಳಬೇಡ. ಕಾರಣ, ಕರೆತಂದ ಆರಾಭ್ಯದಿಂದಲೂ ನಿನ್ನ ಬಳಿಗೆ ಬಂದು ಮಧುರತೆಯಿಂದ ಮಾತನಾಡಲು ಸಾಧ್ಯವಾಗಲಿಲ್ಲ. ಹಲವು ರಾಜಕಾರಣಗಳ ತೊಂದರೆ. ನಡೆ, ಇನ್ನಾದರೂ ಅಂದ್ರೆ ಅರಮನೆಗೆ ಹೋಗಿ ಸುಖದಿಂದಿರೋಣ. ಬಾ ಜಾನಕಿ. ಅಕರಾಕ್ಷ, ಏನ್ ಕರೆದ್ರ ಪ್ರಭು? ಏನಾಗ್ಬೇಕಿತ್ತು? ಏನೋ ಕೆಲಸ ಆಗ್ಬೇಕಿತ್ತ? ಇಲ್ಲಿಯವರೆಗೂ, ಇನ್ನು ಮುಂದೆ ನಾನು ಕರೆದ ಮೇಲೆ ಬರಬೇಕು. ಅದ್ರ ಕರೆದ ಬರಂಗೆ ಇಲ್ಲ. ಕೆಲಸ ಆಗ್ಬೇಕಾದ್ರೆ ಕರೆಸ್ಕೊತೀರಿ, ಕೆಲಸ ಆದ್ಮೇಲೆ ಮಕ್ಕಳು ಕಳಿಸ್ತೀರಿ. ಅಲ್ಲ ನೋಡಿ, ನಾನು ಇದ್ರೆ ತುಂಬಾ ಅನುಕೂಲ ಪ್ರಭು. ಹೊರಡು ಎಂದೆ. ಅಲ್ಲ ಪ್ರಭು, ನೀವೇನಾರ ಮಾಡಿ, ನಾವು ಒಬ್ಬರತ್ರ ಹೇಳಕ್ ಹೋಗಲ್ಲ, ಸುಮ್ಮನಿರ್ತೀರಿ ಪ್ರಭು. ಎಲ್ಲಿ ಹೇಳಿವೆಯೋ ಸುಮ್ಮನಿರುವೆಯೋ ಗೊತ್ತಿಲ್ಲದ ವಿಚಾರ. ಹೋಗ್ಲಿ ಬಿಡಿ, ಈ ಕ್ಷಣಕ್ಕೆ ಅವಶ್ಯಕತೆ ಇಲ್ಲ. ಆಯ್ತು, ಮರ್ಯಾದೆ. ಅಲ್ಲ ನೋಡಿ, ಸ್ವಲ್ಪ ಜಾನಕಿ ಕರೆದ್ರ ರಾಜೀವಲೋಚನೆ ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರ ಆಭರಣಗಳ ತಂದಿರುವೆ ನಿನಗೆ. ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರಾಭರಣಗಳ ತಂದಿರುವೆ ಎಲ್ ಮನ ಕೊಡು ಯ ಜಾನಕಿ.
ಇನ್ನಾದರೂ ನಡೆ, ಅಂತಃಪುರಕ್ಕೆ ಹೋಗೋಣ, ವೇಳೆಯಾಗುತ್ತಿದೆ. ರಾಮಚಂದ್ರ, ಈ ದುರುಳನಾದರೂ ಆ ಲಾಭಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆಯೇ ಪ್ರಭುವೇ? ಈ ಪಾಪಿಯನ್ನು ಸಂಹರಿಸುವರಾರೂ ಇಲ್ಲವೇ? ಈ ದುಷ್ಟನನ್ನು ನಿಗ್ರಹಿಸುವರಾರೂ ಇಲ್ಲವೇ? ಅಯ್ಯೋ ಮರುಳೆ, ಅಯ್ಯೋ ಮರುಳೆ, ಇದುವರೆಗೂ ರಾಮ ರಾಮ ಎಂದು ಹಂಬಲಿಸುತ್ತಿದ್ದಂತೆ ಈಗಲೂ ಸಹ ಹಂಬಲಿಸಿದರೆ ಹೇಗೆ ಜಾನಕಿ? ಈಗಲೂ ಹಂಬಲಿಸಿದರೆ ಹೇಗೆ? ಇನ್ನಾದರೂ ಅವನ ಹಂಬಲವನ್ನು ಬಿಟ್ಟು ನಿನ್ನ ರೂಪಿಗೂ ಗುಣಗಾಂಭೀರ್ಯಕ್ಕೂ ಸರಿ ಹೋಲುವ ಈ ಶೃಂಗಾರ ದಕ್ಷಿಣೇಶ್ವರ ರಾವಣನನ್ನು ಸೇರಿ ಸುಖವನ್ನು ಅನುಭವಿಸು. ಶುನಕನ ತೆರೆದಿಂದ
ಬದುಕನ ತೆರೆದಿಂದ ಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಜಾನಕಿ, ಅಲ್ಪನಾದರ ಅರುಣೋರವನ್ನು ಪರಾಕ್ರಮಿ ಎಂದು ಹೇಳುತ್ತಿರುವೆಯಲ್ಲ, ನಿನ್ನ ವಿವೇಕವನ್ನು ಏನೆಂದು ಹೇಳಲಿ? ಸೀತಾ, ಪರಾಕ್ರಮಿ ಎಂದು ಹೇಳುತ್ತಿರುವೆಯಲ್ಲ, ರಾಜ್ಯವನ್ನ ಆಳಲು ಶಕ್ತಿ ಇಲ್ಲದೆ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಸಹೋದರನಿಗೆ ಒಪ್ಪಿಸಿ ನಾಡನ್ನು ತೊರೆದು ನಾರುಮಡಿಯನ್ನು ಧರಿಸಿ ಕೇವಲ ದೇಹ ರಕ್ಷಣೆ ಮಾತ್ರಕ್ಕಾಗಿ ಅರಣ್ಯದಲ್ಲಿ ಬಂದು ಅಲೆದಾಡುತ್ತ ಕಂದಮೂಲಾದಿಗಳನ್ನು ತಿನ್ನುತ್ತಾ ನಿನಗೆ ತಿನ್ನಿಸುತ್ತ ಕಾಲಹರಣ ಮಾಡುತ್ತಿರುವವನಲ್ಲ ಆ ನಿನ್ನ ರಾಮ, ಅವನ ಏನೆಂದು ಹೇಳುವೆ? ಮತ್ತು ಹೇಳುತ್ತಾದರೆ
ಸೀತಾ ಅತಿ ಸುಂದರಿ, ಚತುರೆಯೂ ಆದ ನಿನ್ನಂತಹ ಪತ್ನಿಯನ್ನು ಕಟ್ಟಿಕೊಂಡು ಕಾಡಿಗೆ ಕರೆತಂದು ಆಕೆಗೆ ಸರಿಯಾಗಿ ಅನ್ನವಸ್ತ್ರಾದಿಗಳನ್ನು ಸಕಾಲದಲ್ಲಿ ಕೊಡಲಾಗದೆ ಕಾಡು ಮೇಡಿನಲ್ಲಿ ಅಲಿಸುತ್ತ ಕಲ್ಲು ಮುಳ್ಳುಗಳನ್ನು ತುಳಿಸುತ್ತ ತರಗೆಲೆಗಳ ಮೇಲೆ ಮಾಡಿರುವ ಮಲಗುವಂತೆ ಮಾಡಿರುವವನಲ್ಲ ಆ ನಿನ್ನ ವೀರಾಧಿವೀರ ರಾಮ, ಅವನ ಪರಾಕ್ರಮವನ್ನು ಏನೆಂದು ಹೇಳುವೆ. ರಾಮ ನನ್ನ ಸಮಕ್ಷಮದಲ್ಲಿ ಇನ್ನೊಮ್ಮೆ ಆ ನರಾಧಮನಾದ ರಾಮನ ಹೆಸರನ್ನು ಎತ್ತಿ ಹೊಗಳಿದ್ದೆ ಆದರೆ ನನ್ನ ಕೋಪಕ್ಕೆ ಪಾತ್ರಳಾಗಬೇಕಾದೀತು. ಎಚ್ಚರ, ಪಾಪಿಷ್ಟನೆ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತ ನನ್ನ ಕೆಣಕಿ ಬದುಕುಳಿ ಬಲೆಯ ಮೂರ್ಖ, ಕಾರಿಗೆಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ ನನ್ನ ಸ್ವಾಮಿ, ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗುಟ್ಟು ನಿಲ್ಲಬಲ್ಲೆಯ ಮೂರ್ಖ, ಸಾಕು ಬಾಯಿ ಮುಚ್ಚು. ನಾರಿ ಚೋರದು ದಾಸರಿ, ನಾರಿ ಚೋರದು ದಾಸರಿ, ಜಾನಕಿ
ಮಾತುಗಳನ್ನೆಲ್ಲ ಕೇಳಿ ನಿನ್ನನ್ನು ಮನ್ನಿಸುತ್ತಿದ್ದೇನೆ. ಅದು ನನ್ನ ಪತ್ನಿ ಮಂಡೋದರಿಯ ಸಲಹೆಯ ಅನುಸಾರವಾಗಿ ಇನ್ನೊಂದು ಮಾಸದ ಅವಧಿಯನ್ನು ನಿನಗೆ ಕೊಡುತ್ತಿರುತ್ತೇನೆ. ಅಷ್ಟರೊಳಗಾಗಿ ನೀನು ನನ್ನ ವಶಳಾದರೆ ಸರಿ, ಇಲ್ಲವಾದರೆ ನನ್ನ ಕೋಪಕ್ಕೆ ಪಾತ್ರಳಾಗಬೇಕಾದೀತು. ಎಚ್ಚರ. ಪುನಃ ಬರುತ್ತೇನೆ. ರಾಮಚಂದ್ರ, ಈ ನೀಚಿನ ಬಾಧೆಯನ್ನು ನಾನು ಸಹಿಸಲಾರ. ಇಲ್ಲಿ ಇರುವ ಈ ಶಿಂಶುಪ ವೃಕ್ಷಕ್ಕೆ ನಾನು ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿದ್ರಿಯೇ? ಅಪೃತ್ತವಿದೆ ನಿಮ್ದುಡುಕದಿರೌತ ರಾಮಚಂದ್ರ. ಕಡಿಕದಶಾಸನ ಸ್ಥಿರಬಂಬುದು ತಿಳಿದೆ ನಿನ್ನುತ್ತ ಕಡಿಕದಶಾಸನ ಸ್ಥಿರಬಂಬುದು ತಿಳಿದೆ ನಿನ್ನುತ್ತ ಚಿತ್ರದೊಳು ಬರುವ ಲಕ್ಷ್ಮಣ ಸಹಿತ ರಾಮಂ ಕ್ಷೇಮಂ ರಾಮಂ ಕ್ಷೇಮಂ. ಏನು ಆಶ್ಚರ್ಯ, ಈ ಅದ್ಭುತವಾದ ಕಪಿ ಆದರೆ ಯಾವುದು? ರಾಕ್ಷಸರ ಮಾಯಿ ಆಗಿರಬಹುದು ಅಥವಾ ಸ್ವಪ್ನವನ್ನೇ ಕಾಣುತ್ತಿರುವೆನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗಾವ ಅಮಂಗಳವಾಗಿದಿರಲಿ ಸ್ವಾಮಿ, ನಿನಗಾವ ಅಮಂಗಳವೂ ಆಗಿದಿರಲಿ. ಅಮ್ಮ, ಈ ಅಶೋಕವನದಲ್ಲಿ ಶೋಕವನ್ನೇ ತಮ್ಮ ಉದ್ಯೋಗವನ್ನಾಗಿಸಿಕೊಂಡು ಪ್ರಿಯತಮವಾದ ವಸ್ತುವೊಂದನ್ನು ಕಳೆದುಕೊಂಡವರಂತೆ. ಈ ಹಗ್ಗವನ್ನು ಕಂಡರೂ ಅವೆಂದು ಭಾವಿಸುತ್ತ ಸದಾ ಶೋಕ ಸಾಗರದಲ್ಲೇ ಮುಳುಗಿರುವ ತಾವಿ ಯಾರಂತಾವಿ? ಅತ್ರಿ ಮಹರ್ಷಿಗಳ ಧರ್ಮಪತ್ನಿಯಾದ ಅರುಂಧತಾ ದೇವಿಯವರು, ವಸಿಷ್ಠ ಮಹಾಮುನಿಗಳ ಧರ್ಮಪತ್ನಿಯಾದ ಅನುಸೂಯಾ ದೇವಿಯವರು, ಅಥವಾ ಜಲಸ್ಥಾನದಲ್ಲಿ ಆ ನೀಚನಾದ ರಾವಣನ ಅಪರಿಸಿಟ್ಟಿಂದ ಬಂದ ಮಾತೆಯವರು ತಂದು ಆಗಿದ್ದ ಪಕ್ಷದಲ್ಲಿ ನನ್ನೊಡನೆ ತಿಳಿಸಿ ನಿಮಗೆ ಕೆಲವೊಂದು ಗೋಪ್ಯವಾದ ವಿಚಾರವನ್ನು ತಿಳಿಸಬೇಕಾಗಿರುವುದು ತಾಯಿ. ಏನಾಶ್ಚರ್ಯ, ಈತನ ವಿನಯ ವಿಧೇಯತೆಗಳನ್ನು ನೋಡಿದ್ರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಅಯ್ಯ, ಆ ನೀಚನದ ರಾವಣನಿಂದ ಅಪರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ? ನನ್ನ ಕುಶಲವನ್ನು ಕೇಳುತ್ತಿರುವ ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ಪಕ್ಷದವನೊಂದು ತಿಳಿಯಬೇಡ ತಾಯಿ. ನಾನಾದರೂ ನನ್ನೊಡೆಯನಾದ ಸುಗ್ರೀವರಾದ ನಿನ್ನ ನೇಮಿಸಲ್ಪಟ್ಟು ತಮ್ಮನ್ನು ಹುಡುಕಲು ಬಂದ ರಾಮಸೇವಕನಮ್ಮ. ಅಲ್ಲದೆ
ನನ್ನ ವೃತ್ತಾಂತವು ಅಂಜನಾದೇವಿಯ ಗರ್ಭಾಂಗುದಿಯಲ್ಲಿ ವಾಯುದೇವರ ವರಪ್ರಸಾದದಿಂದ ಹುಟ್ಟಿದ ನನ್ನನ್ನು ಆಂಜನೇಯನಂತಲೂ ಹನುಮಂತನಂತಲೂ ಕರೆಯುವರು ತಾಯಿ. ಆಂಜನೇಯ, ನೀ ನಿಜವಾಗಿಯೂ ರಾಮದೂತನೆಯಾಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರಷ್ಟೇ. ಕ್ಷೇಮದಿಂದ ರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಅಯ್ಯ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು. ನಿಮ್ಮಿರುವರ ಸಖ್ಯವಾದ ಬಗ್ಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲ. ಏನು, ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವ ತಾಯಿ. ಶ್ರೀರಾಮ ಜಯ ರಾಮ ತನಾಗಿ ಅಮ್ಮ ದಶರಥಾಲಂಗೆ ಪ್ರಿಯ ಸಂಜ ತನಾಗಿ ವಿಖ್ಯಾತ ವಿಶ್ವನಿಗೆ ಪ್ರಿಯ ಶಿಷ್ಯ ತನಾಗಿ ಅನುಜ ಲಕ್ಷ್ಮಣಗೊಂಡು ಮಾನನಿಗೆ ಐ ತಂದು ವಿಕಟದನು ಕರಕೊಂಡು ಒರೆದನು ಅಹರಿಯನು ರಾಮ ಸಹಕರಿಸ ವನ ಬನದಿ ಪರಿಸಿದೆ
ಪಟಿಯೋಳ್ ನೆಲಸೆ ಕಬಂಗದಲ್ಲಿ ಸ್ವನ ಮೃಗ ಸೌತಾಪಹರಣದಲ್ಲಿ ಹನುಮಂತರನಾಗಿ ಎಮ್ಮಮ್ಮ ನಿಮಗಾಗಿ ಎಮ್ಮಮ್ಮ ನಿಮಗಾಗಿ ಕಳುಹಿಸಿದನೋ ನನಗಾಗಿ ಏನನ್ನು ತಿಳಿದ ಮಟ್ಟಿಗೆ ವಲ್ಲಿಸಿರುವ ತಾಯಿ, ಅಪಾರ್ಥ ಭಾವಿಸಬೇಡಿ. ಏನು ಮಾಡಲಿ, ಹಿಂದೆ ದಂಡಕಾರಣದಲ್ಲಿ ಸನ್ಯಾಸಿ ವೇಷದಿಂದ ಬಂದು ನನ್ನನ್ನು ಮೋಸಗೊಳಿಸಿದಂತೆ ಪುನಃ ಕಪಿರೂಪವನ್ನು ಧರಿಸಿ ಮೋಸಗೊಳಿಸಲು ಬಂದ ಆ ನೀಚ ರಾವಣನೇ ಈತನಾಗಿರಬಹುದು. ಈತನನ್ನು ನಾನು ಹೇಗೆ ನಂಬಲಿ, ಹೇಗೆ ನಂಬಲಿ ರಾಮಚಂದ್ರ, ಹೇಗೆ ನಂಬಲಿ? ಅಮ್ಮ ಅಮ್ಮ, ನನ್ನನ್ನು ವಿಪಕ್ಷದೆಂದು ಭಾವಿಸಬೇಡ ತಾಯಿ. ಸಂದೇಹ ಪಡಬೇಡ ತಾಯಿ, ನಾನು ವಿಪಕ್ಷಿತವನಲ್ಲ ತಮ್ಮ. ತಮ್ಮನ್ನು ಹುಡುಕಲು ಬಂದ ರಾಮ ಸೇವಕನಮ್ಮ ನಾನು. ಅಯ್ಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರಬೇ? ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಅವಲಂಬಿಸಿಕೊಂಡು ಬ್ರಹ್ಮಚರ್ಯ ಆಶ್ರಮದಲ್ಲಿ ಆತ್ಮಾರಂಗದಲ್ಲಿ ಆತ್ಮಾರಾಮನ ಅಂತರಂಗದಲ್ಲಿ ಭಕ್ತನಾಗಿರುವ ತಾಯಿ, ಭಕ್ತನಾಗಿರುವ. ಬಹಳ ಸಂತೋಷ. ಹಾಗಿದ್ದ ಮೇಲೆ
ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣಗಾಂಭೀರ್ಯವನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ? ಸಹಸ್ರ ಪರಿಗಳೆಲ್ಲ ಆದಿಶೇತನಿಂದಲೇ ಅಸಾಧ್ಯವಾಯಿತಂತೆ ನಮ್ಮ ರಾಮ. ಸ್ವಯಂ ವಿದ್ಯಾಧರನಾದ ವಿನಾಯಕನಿಂದಲೇ ಅಸಾಧ್ಯವಾಯಿತಂತೆ ಈ ಮರ್ಕಟ ನಾನೇನು ಬಳ್ಳ ಏನ ತಿಳಿದ ಮಟ್ಟಿಗೆ ವರ್ಣಿಸಿದಂತಾಯ್ತು. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೊಳು ಹೊಗಳಲು ಸ ಭೂಮಿಯನ್ನು ಕೊತ್ತವನಿಗ ಸದಳವು ತಾಯೇ ಅಮ್ಮ, ಈ ಭೂಮಿಯನ್ನು ಕೊತ್ತವನಿಗ ಸದಳವು ತಾಯೇ ನಾನೇ ನಗಲ್ವೆನು ಅಮ್ಮ, ನಾನೇ ನಗಲ್ವೆನು ಶುದ್ಧ ಮರ್ಕಟನು ಜನನಿ 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 ಜನನಿ. ಎಂತ ಚಳುವನಿ ಅಮ್ಮಯ್ಯ, ಎಂತ ಚಳುವನಿ ಅಮ್ಮಯ್ಯ,
ಸಾಯಿಸ ಬಿಡತಾಯಿ. ಆಂಜನೇಯನೆ, ಈ ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೇ ಇಲ್ಲ, ಅದು ಹೇಗೆ ಸಾಧ್ಯವಾಯಿತು? ಕಸುರರಲಿ ವಿನಯದಿ ಕನತರ ಮಾದ ವಿದ್ಯೆಗಳನ್ನು ದಾಸಿ ನಮ್ಮ ಶುಭಾಂಗಿ ನಾನು ಮಹತ್ತಾಗಲು ಬಲ್ಲೆ ನಮ್ಮ ಹನುಮಂತನೆಂಬ ನಾಮಬಹುದು ಶುಭಾಂಗಿ ತಾವು ಆ ರೂಪವನ್ನು ನೋಡಿದರೆ ಭಯಗೊಳ್ಳುವಿರಿ. ದಯವಿಟ್ಟು ಕ್ಷಣ ಹೇಳಿ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ರೂಪನ ಅವಳಿಗಳನ್ನು ನೋಡಲು ಹೆದರಿಬೇನೆ. ನಿರಾಕರಿಸಿ ನಡೆಸಿಕೊಡು. ನಿಮ್ಮ ಮಾತಿಗೆ ಪ್ರತಿ ಹೇಳಿರೇನು? ಜೈ ಜೈ ರಘುವೀರ ಸಮರ್ಥ. ಸೌಮ್ಯ ರೂಪವನ್ನು ಧಾರಣ ಮಾಡಿ ಏನು ಮಾಡಿ? ಮಾತೆಯವರಿಗೆ ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮೇಲೆ ನಂಬಿಕೆಯೇ ಬರುತ್ತಿಲ್ಲವಲ್ಲ. ಓಹೋ, ಮರೆತಿದ್ದೇನೆ. ರಾಮಚಂದ್ರನು ಕೊಟ್ಟಿರುವ ಅಂಗಳಿಕೆಯನ್ನು ತಾಯಿಯೊಂದು ಅಸ್ತಿಸಿ ಆ ನಂತರ ನನ್ನ ಮೇಲೆ ನಂಬಿಕೆ ಏನಾದ್ರು ಬರುವುದೇ ನೋಡಿ. ಒಂದು ಜನನಿ ಇದು ಶ್ರೀರಾಮಚಂದ್ರನ ಜನನಿ ಇದು ರಾಮಚಂದ್ರನ ತನ ಮುದ್ರಿಕೆ ಇದನಿ ಸ್ವೀಕರಿಸುವುದು ಮಾತೆಯೇ ಇದನಿ ಸ್ವೀಕರಿಸುವುದು ಮಾತೆಯೇ ಮಾಡಂ ತೊರೆದು ರಾಗಜಯಿಸಿ ನನ್ನ ಸ್ವಾಮಿಯ ಘನ ಮುದ್ರಿಕೆ. ಈ ಮುದ್ರಿಕೆ ಉಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ಧನ್ಯವಾದ ಮಾರುತಿ. ಇದು ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂದು ಹೇಳಿ. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ಹೇಳಿದ್ದು
ಚಿರಂಜೀವಿಯಾಗಿ ಬಾಳು. ಶುಭಮಸ್ತು. ಕೃತಾರ್ಥನಾದರು ತಾಯಿ, ನನ್ನ ಜನ್ಮವು ಪಾವನವಾಯಿತು. ಅಮ್ಮ, ನಾನಾದರೂ ತಮ್ಮನ್ನು ಹುಡುಕುತ್ತಾ ಹುಡುಕಾತ್ತಾ ಫಲಹಾರವನ್ನು ಹೊಂದಿಸುವುದಿಲ್ಲ ಒಂದು ರಾಮಚಂದ್ರನಿಗೆ ಹಾನಿಯನ್ನು ಮಾಡಿ ಬಂದಿರುವೆನು. ಅಲ್ಲದೆ ನೀವು ಕೊಟ್ಟಿರುವ ಅಂಗಡಿಯನ್ನು ಅವರಿಗೆ ಅರ್ಪಿಸಿ ಅವಧಿ ಮುಗಿಯುವುದರೊಳಗಾಗಿ ನಿಮ್ಮನ್ನು ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡಬೇಕಾಗಿರೋದ್ರಿಂದ ನಾನೀಗಲೇ ನನ್ನನ್ನು ಹೋಗಲು ಆಶೀರ್ವದಿಸುತ್ತಾಯಿ. ಹೋಗಿ ಬಾ, ಚಿರಂಜೀವಿಯಾಗಿ ಬಾ. ಜೈ ಜೈ ರಘುವೀರ ಸಮರ್ಥ. ಭೂಮಿ ಜಾತೆ ಬಾಮಸಿ ಆಂಜನೇಯಾದಿಗಳಿಗೆ ಹೇಳಿದ ಅವಧಿಯೂ ಮುಗಿತು, ಇನ್ನೂ ಬಾರಲೇ ಇಲ್ಲವಲ್ಲ. ಆಂಜನೇಯ ಪ್ರಭು ರಾಮಚಂದ್ರ, ಹೋದ ಕಾರ್ಯವೇನಾಯಿತು? ಹೋದ ಕಾರ್ಯವು ಸಫಲವಾಯಿತು ಪ್ರಭು. ತಾವು ಕೊಟ್ಟ ಅಂಗುಳಿಕೆಯನ್ನು ಮಾತೆಯವರಿಗೆ ಅರ್ಪಿಸಿ ಅವರಿಂದ ಅಭಿಜ್ಞಾನ ವಸ್ತುವನ್ನು ತಂದು ಅವರಿಗೆ ಪ್ರತಿಜ್ಞೆ ಮಾಡಿ ಬಂದಿರುವೆನು. ಅವಧಿ ಮುಗಿಯುವುದರೊಳಗಾಗಿ ನಿಮ್ಮನ್ನು ಕರೆತರುವಂತಲೂ ಅವರಿಗೆ ಪ್ರತಿಜ್ಞೆಯನ್ನು ಮಾಡಿ ನಾನು ಈಗಲೇ ಈ ಅಂಗುಳಿಕೆ ನಿಮಗೆ ಅರ್ಪಿಸುವೆನು. ಆಂಜನೇಯ, ಇನ್ನು ವಿಳಂಬವೇಕೆ? ಆ ರಾವಣನನ್ನು ಸಂಹರಿಸಿ ಸೀತೆಯನ್ನು ಕರೆತರುವ ಕಾರ್ಯದಲ್ಲಿ ತೊಡಗೋಣ. ನಡೆಯಿರಿ. ಹಲೋ ರಾಮಚಂದ್ರ. ಎಲ್ಲವೋ ರಾವಣ, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು.
ರಾಮ ರಾಮ ನನಗೆ ಮೋಕ್ಷವನ್ನು ಕರುಣಿಸು. ವೀರ ಸ್ವರ್ಗವನ್ನು ಪಡಿ ವೀರವರ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯತ್ವ ನಾವ ಪ್ರಕೃತೆ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಓಂ ಶಾಂತಿ ಶಾಂತಿ ಶಾಂತಿ.